ಸಬ್ಸ್ಕ್ರೈಬ್ ಟು ಪ್ರೆಸ್ ದ ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ವಿಡಿಯೋಸ್ ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಸ್ವಾಗತ ನಾನು ಸೋಮಣ್ಣ ಮಾಚಿ ಮಾಡ ಇವರು ಜೀವನದಲ್ಲಿ ಕನ್ಸನ್ನ ಕಂಡವರು ಕನ್ಸನ್ನ ನನ್ಸು ಮಾಡುವಂಥ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸಿ ತೋರಿಸಿದಂತವರು ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ ಇವತ್ತಿನ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗಿದ್ರೆ ಆ ವ್ಯಕ್ತಿ ಯಾರು ಅನ್ನುವಂಥ ನಿಮ್ಮ ಕುತೂಹಲಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನವೇ ये विशेष कार्यक्रम ಲಕ್ಷ್ಮಣ್ ಉಪ್ಪರವರು ಅವರು ಆಧ್ಯಾತ್ಮಿಕ ವ್ಯಕ್ತಿಗಳು ಶಿಕ್ಷಣ ಪ್ರೇಮಿಗಳು ಆಗಿದ್ದಾರೆ ಅದರಲ್ಲೂ ವಿವೇಕಾನಂದರ ಅನುಯಾಯಿಗಳು ಅವರು ಸಮಾಜದ ಒಳ್ಳೆಯ ಕಾರ್ಯಗಳಿಗೆ ಮಹಾದಾನಿಗಳಾಗಿ ಅವರು ಸಹಕರಿಸ್ತಾರೆ ಮತ್ತು ಒಳ್ಳೆಯ ಕಾರ್ಯಕ್ರಮಗಳು ನಡೆಯೋದಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾರೆ ಸರಳ ಜೀವಿ ಸಜ್ಜನಿಕೆ ಅವರಲ್ಲಿ ಒಡಮೂಡಿರತಕ್ಕಂಥ ವಿಶೇಷ ಗುಣಗಳಾಗಿದೆ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ನೀಡಿ ಭಗವಂತ ಅವರಿಗೆ ಸಕಲ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಲಕ್ಷ್ಮಣ್ ಉಪಾರವರು ಅವರು ಮೂಲತಃ ಧಾರವಾಡ ಜಿಲ್ಲೆಯವರು ವಿದ್ಯಾ ಕ್ಷೇತ್ರದಲ್ಲಿ ದೊಡ್ಡದೊಂದು ಕ್ರಾಂತಿಯನ್ನು ಮಾಡೋ ಮೂಲಕ ಯಶಸ್ವಿನ ಹಾದಿಯಲ್ಲಿದ್ದಾರೆ ಹಾಗೇನು ಇವತ್ತಿನ ಕಾರ್ಯಕ್ರಮದ ಸಾಧಕರ ಸೀಟ್ದಲ್ಲಿ ಕೂಡ ಇದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರ್ ಮಾಡಿಕೊಳ್ಳೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಆರಾಮದೇನೆ ಸರ್ ಏನು ಯಾಕಂದರೆ ಶಿಕ್ಷಣ ಕ್ಷೇತ್ರ ಇದು ಎಜುಕೇಷನ್ ಫೀಲ್ಡ್ನಲ್ಲಿ ನಾನು ಐ ಹ್ಯಾವ್ ಗಾಟ್ ಸಮ್ ಸಾರ್ಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಗಿವಿಂಗ್ ಸರ್ವಿಸ್ ಟು ದ ಪಬ್ಲಿಕ್ ನನ್ನದೇ ಅಂತಂದರೆ ಒಂದು ತೃಪ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದು ಇಫ್ ಯು ಲುಕ್ ಬ್ಯಾಕ್ ಫಾರ್ ದ ಲಾಸ್ಟ್ ಟು ತ್ರೀ ಡಿಕೇಸ್ ಇಟ್ ಶುಡ್ ಗಿವ್ ಸಮ್ ಸಾರ್ಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಭಾಳ ಇಂಪಾರ್ಟೆಂಟ್ ಅದ ಶುಭಾಶಯಗಳು ನಿಮಗೆ ಅಭಿನಂದನೆಗಳು ಈ ಭಾಗದಲ್ಲಿ ದೊಡ್ಡದೊಂದು ವಿದ್ಯಾ ಕ್ರಾಂತಿಯನ್ನು ಮಾಡಿದ್ದೀರಿ ಅದೆಷ್ಟು ಖುಷಿ ಇದೆ ತಮಗೆ ಸರ್ ಏನಂದ್ರೆ ಐ ಆಮ್ ಸ್ಟಿಲ್ ದ ಬಿಗಿನರ್ ಇನ್ ದಿಸ್ ಫೀಲ್ಡ್ ಈಗ ನನಗೆ ನಾನು ಇಪ್ಪತ್ತು ಮೂರು ವರ್ಷದ ಕಡೆ ನೈನ್ಟೀನ್ ನೈಂಟಿ ಸೆವೆನ್ದಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಏನು ಹೇಗಿದ್ದೆ ಈಗೂ ಅದೇ ನನ್ನ ಭಾವನೆ ಅದೇ ಫೀಲಿಂಗು ಸ್ಟಿಲ್ ಐ ಫೀಲ್ ದಟ್ ಐ ಆಮ್ ದ ಬಿಗಿನರ್ ಇನ್ ದಿಸ್ ಫೀಲ್ಡ್ ಅಂತೇಳಿ ಅಂದ್ಕೊಂಡಿದ್ದೀನಿ ನಂದು ಮೂಲತಃ ಆ್ಯಕ್ಚುಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಧರ್ಮಟ್ಟಿ ಅನ್ನುವಂಥ ಒಂದು ಗ್ರಾಮ ಒಂದು ಐನೂರಿಂದ ಒಂದು ಸಾವಿರ ಜನ ಇರುವಂಥ ಒಂದು ಹಳ್ಳಿ ಅಲ್ಲಿ ನಮ್ಮ ಒಂದು ಕುಟುಂಬ ನಮ್ಮದು ಪ್ಯೂರ್ಲಿ ಕೃಷಿ ಆ ಕುಟುಂಬ ಅಂತ ಹೇಳ್ಬೋದು ಅಗ್ರಿಕಲ್ಚರ್ ಫ್ಯಾಮ್ಲಿ ನಮ್ಮ ತಂದೆ ತಾಯಿ ಬ್ರದರ್ಸು ಸಿಸ್ಟರ್ಸು ಪ್ಯೂರ್ಲಿ ಅಗ್ರಿಕಲ್ಚರ್ ಫ್ಯಾಮ್ಲಿ ನಾವು ನಾಲ್ಕು ಜನ ಬ್ರದರ್ಸು ಐದು ಜನ ಸಿಸ್ಟರ್ಸ್ ಟೋಟಲಿ ಒಂಬತ್ತು ಜನ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳು ಈ ಒಬ್ಬನಾದರೂ ಮನೇಲಿ ಕಲಿಯಿಲ್ಲ ಅಂತ ವಿಚಾರ ಇಟ್ಕೊಂಡು ನನಗೆ ಶಿಕ್ಷಣ ಕೊಟ್ಟಿದ್ದಾರೆ ಅಲ್ಲಿ ಸ್ಕೂಲಿಂಗ್ ಎಲ್ಲ ಒನ್ ಟು ಸೆವೆಂತ್ವರೆಗೆ ನಮ್ಮ ಹಳ್ಳಿಯಲ್ಲಿ ಧರ್ಮಟ್ಟಿ ಅನ್ನೋವಂಥ ಗ್ರಾಮದಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಹೈಸ್ಕೂಲ್ ಏನಂದರೆ ಮೂಡಲಿಗೆ ಅನ್ನೋವಂಥ ಒಂದು ಟೌನ್ ಅದು ಈಗ ರೀಸೆಂಟ್ಲಿ ಇಟ್ ಹ್ಯಾಸ್ ಬಿಕಮ್ ತಾಲೂಕ ಅಲ್ಲಿ ಏಳ್ತ್ ನೈನ್ತ್ ಟೆಂತ್ ಅಲ್ಲಿ ಎಜುಕೇಷನ್ ಮಾಡಿಕೊಂಡು ಹತ್ತನೇ ಕ್ಲಾಸ್ವರೆಗೆ ಅಲ್ಲಿ ಮೂಡಲಿಗೆಲ್ಲಿ ಸ್ಟಡಿ ಮಾಡಿಕೊಂಡು ಕನ್ನಡ ಮಾಧ್ಯಮದಲ್ಲಿ ಓದಿಬಿಟ್ಟು ಎಸ್ ಎಸ್ ಆರ್ ಹೈಸ್ಕೂಲ್ ಅಂತೇಳಿದೆ ಸೊ ಅಲ್ಲಿ ನಾನು ಸ್ಟಡೀಸ್ ಮುಗಿಸ್ಕೊಂಡು ನೆಕ್ಸ್ಟ್ ಏನಂದರೆ ಧಾರವಾಡಕ್ಕೆ ನೇಬರಿಂಗ್ ಜಿಲ್ಲೆ ಇದು ಬೆಳಗಾವಿ ಜಿಲ್ಲೆ ಪಕ್ಕಕ್ಕೆ ನೆಕ್ಸ್ಟು ಧಾರವಾಡ ಜಿಲ್ಲೆ ಇದು ನೇಬ್ರಿಂಗ್ ಜಿಲ್ಲೆಗೆ ನಾನು ಪಿ ಯು ಸಿ ಬಂದು ಜಾಯ್ನ್ ಆದೆ ನಮ್ಮ ತಂದೆಯವರು ಎಸ್ ಎಲ್ ಸಿ ಮುಗಿದ ನಂತರ ನಮ್ಮೊಬ್ಬರ ಸರ್ಗೆ ನೂರು ರೂಪಾಯಿ ಕೊಟ್ಟರು ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ಈ ಹುಡುಗನಿಗೆ ಧಾರವಾಡಕ್ಕೆ ಎಜುಕೇಷನ್ ಜಾಯಿನ್ ಮಾಡಿರಿ ಅಲ್ಲಿ ಅವನು ಓದಲಿ ಅನ್ನೋ ವಿಚಾರ ಇಟ್ಕೊಂಡು ನಮ್ಮ ಬ್ರದರ್ಸು ಮತ್ತು ಸಿಸ್ಟರ್ಸು ನಮ್ಮ ತಾಯಿಯವರು ಎಲ್ಲ ಇಚ್ಛೆಯಿಂದ ನಮ್ಮ ತಂದೆಯವರು ನೂರು ರೂಪಾಯಿ ಕೊಟ್ಟು ಒಬ್ಬರು ಸರ್ಗೆ ನಮ್ಮ ಸರ್ ಇದಾರೆ ಒಬ್ಬರು ಹೊರಟಿ ಅಂತ ಹೇಳಿದ್ದಾರೆ ಮುಡಲಿಗೆಲ್ಲಿ ಒಂದು ಸ್ಕೂಲಿದೆ ಅವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಮ ಧಾರವಾಡದಲ್ಲಿರುವಂಥ ಕನ್ನಡ ಕಾಲೇಜಿದೆ ಕೆ ಸಿ ಡಿ ಅಂತ ಹೇಳಿ ಅದು ಪಾಪುಲರ್ ಕಾಲೇಜ್ ಅವಾಗ ಇನ್ ದೋಸ್ ಡೇ ಈಗಲಾದರೂ ಪಾಪ್ಯುಲರ್ ಇದೆ ಸೊ ಸ್ಟಿಲ್ ಇಟ್ಸ್ ಎ ಪಾಪ್ಯುಲರ್ ಕಾಲೇಜ್ ಅಲ್ಲಿ ನನಗೆ ಜಾಯಿನ್ ಮಾಡ್ಸಿದ್ರು ಪಿ ಯು ಸಿ ಸೈನ್ಸ್ ಕನ್ನಡ ಕಾಲೇಜ್ ಮುಗಿಸ್ಕೊಂಡೆ ಅಂದರೆ ನನಗೆ ಭಾಳ ಟಫ್ ಅನ್ನಿಸ್ತು ಪಿ ಯು ಸಿ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ನ ಅದೆಲ್ಲ ಬಟ್ ನಾನೆಲ್ಲ ಕನ್ನಡ ಮೀಡಿಯಮ್ದಲ್ಲಿ ಓದಿದ್ದೆ ಅವಾಗ ಪಿ ಅಂದರೆ ಟಿಲ್ ಟೆಂತ್ ನನ್ನೆಲ್ಲ ಕನ್ನಡ ಮೀಡಿಯಮ್ ಎಜುಕೇಷನ್ನು ಪಿ ಯು ಸಿ ಬಂದಾಗ ನನಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಆಯಿತು ಸ್ವಲ್ಪ ಕಷ್ಟ ಆಯಿತು ಸೊ ಪಿ ಯು ಸಿ ಅಲ್ಲಿ ಆದರೂ ಬಟ್ ಎನ್ ಐ ಮ್ಯಾನೇಜ್ಡ್ ಬಟ್ ಭಾಳ ಸ್ಟ್ರಗಲ್ ಮಾಡಿದೆ ಅನಸ್ತಾಯಿತ್ತು ರಿಟರ್ನ್ ಊರಿಗೆ ಹೋಗಬೇಕಂತ ಅನಿಸ್ತಾಯಿತ್ತು ಆದರೂ ಸಿ ಮುಗಿಸ್ಕೊಂಡು ಬಟ್ ಲಕ್ಷ್ಮಣ್ ಅವರಿಗೆ ಒಂದು ಆಸೆ ಇರುತ್ತೆ ಜೀವನದಲ್ಲಿ ಐ ಎ ಎಸ್ ಮಾಡಬೇಕು ಅಥವಾ ಐ ಪಿ ಎಸ್ ಮಾಡಬೇಕು ಅನ್ನೋ ಒಂದು ಕನಸನ್ನು ತಾವು ಕಟ್ಕೊಂಡಿರ್ತೀರಿ ಬಟ್ ಆ ಕನಸು ನನಸಾಗೋದಿಲ್ಲ ಬಟ್ ನನಸಾಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಸಾವಿರಾರು ಜನರಿಗೆ ಸಾವಿರಾರು ಜನರಿಗೆ ತಾವು ಎಜುಕೇಷನ್ ಕೊಡ್ತಾ ಇದ್ದೀರಿ ಆ ಮೂಲಕ ಕೆ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಇಂಥ ಪೋಸ್ಟಿಂಗ್ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆ ಕೂಡ ಆರಂಭ ಆಗುತ್ತೆ ಹೇಗೆ ಆ ಕನಸು ನನಸಾಗಲಿಲ್ಲ ಯಾವ ಕಾರಣಕ್ಕೆ ಅದನ್ನು ಇನ್ಸ್ಪೈರ್ಡ್ ಆಗಿ ತೊಗೊಂಡು ತಾವು ಶುರು ಮಾಡಿದಂಥ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆಯೋ ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ ಸರ್ ಏನಂದರೆ ನಾನು ಪಿ ಯು ಸಿ ಸೈನ್ಸ್ ಕರ್ನಾಟಕ ಕಾಲೇಜ್ ಮುಗಿಸೋಣ ನಂತರ ಇಂಜಿನಿಯರಿಂಗ್ ಬಿ ವಿ ಬಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಅಲ್ಲಿ ನಾಲ್ಕು ವರ್ಷ ಇಂಜಿನಿಯರಿಂಗ್ ನಾನು ಸ್ಟಡಿ ಮಾಡಿಕೊಂಡೆ ಬಿ ಎ ಮೆಕ್ಯಾನಿಕಲ್ ಮುಗಿಸ್ಕೊಂಡು ನಾನು ನೈನ್ಟೀನ್ ನೈಂಟಿ ಫೋರ್ದಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡೆ ಸೊ ಇಂಜಿನಿಯರಿಂಗ್ ಮುಗಿಸೋ ನಂತರ ಐ ಹ್ಯಾಡ್ ಸಮ್ ಎಂಬಿಷನ್ ಏನೋ ಮತ್ತು ಪಿ ಜಿ ಹೋಗಬೇಕು ಅಥವಾ ಏನಾದರೂ ಎಮ್ ಟೆಕ್ ಮಾಡ್ಕೋಬೇಕು ಏನೋ ಅಂತ ಅನ್ನೋಂಥ ವಿಚಾರ ಇತ್ತು ಬಟ್ ಆದರೂ ಏನಂದರೆ ನಾನು ಯಾರೋ ಒಂದು ಇನ್ಫ್ಲೂಯೆನ್ಸಿಂದ ನನಗೆ ಸಿವಿಲ್ ಸರ್ವಿಸ್ ಹೋಗಬೇಕು ಇಲ್ಲಿ ಕೆ ಎ ಎಸ್ ಆಗಲಿ ಐ ಎ ಎಸ್ ಆಗಲಿ ಅಂತ ಒಂದು ವಿಚಾರ ಬಂದಿತ್ತು ಆ ಟೈಮ್ದಲ್ಲಿ ನಾನು ಏನಂದರೆ ಈ ಆಫ್ಟರ್ ಮೈ ಇಂಜಿನಿಯರಿಂಗ್ ಐ ಬಿಗ್ಯಾನ್ ಟು ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸಸ್ ಐ ಎ ಎಸ್ ಓದಬೇಕನ್ನಂಥ ವಿಚಾರ ಸ್ಟಾರ್ಟ್ ಮಾಡಿದೆ ಆವಾಗ ಇಲ್ಲಿ ಯಾವುದೂ ಕರ್ನಾಟಕದಲ್ಲಿ ಕೋಚಿಂಗ್ ಸೆಂಟರ್ ಇದಿರಲಿಲ್ಲ ಆ ಟೈಮ್ದಲ್ಲಿ ಸೊ ಅವಾಗ ಸೊ ಐ ವೆಂಟ್ ಟು ಹೈದ್ರಾಬಾದ್ ಸೊ ಆ ಟೈಮ್ದಲ್ಲಿ ನೈನ್ಟೀನ್ ನೈಂಟಿ ಫೈವಲ್ಲಿ ಹೈಡ್ರಾಬಾದಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಏಯರ್ ಇದ್ದೆ ನಾನು ಒಂದೂವರೆ ವರ್ಷ ಉಳ್ಕೊಂಡು ಅಲ್ಲೆಲ್ಲ ಓದ್ತಾಯಿದ್ದೆ ಬಟ್ ಡ್ಯೂ ಟು ಇಲ್ ಹೆಲ್ತ್ ಅಲ್ಲೇ ಹೆಲ್ತ್ ಸರಿ ಉಳ್ಳಿಲ್ಲ ಸೊ ಟೈಫಾಯ್ಡ್ ಆಗಿತ್ತು ಹೀಗಾಗಿ ಆಮೇಲೆ ನನಗೆ ಅದನ್ನು ಸ್ಟಡೀಸಲ್ಲಿ ಡಿಸ್ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಬಂದು ಧಾರವಾಡಕ್ಕೆ ಒಂದು ಸಿಕ್ಸ್ ಮಂತ್ಸ್ ಓದ್ತಾ ಇದೆ ಜೊತೆಗೆ ನಂದು ಎಕ್ಸ್ಪೆಂಡಿಚರ್ಸ್ ಎಲ್ಲ ಹೊರೆಯಾಗಬಾರ್ದು ನಮ್ಮ ತಂದೆ ತಾಯಿಗಳಿಗೆ ಅಂತ ತಿಳ್ಕೊಂಡು ಸ್ಮಾಲ್ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು ನಾನು ಹಾಗೆ ಮತ್ತು ಓದ್ತಾಯಿದ್ದೆ ಮಾಡ್ತಾ ಇದ್ದೆ ಹೌದು ನೈನ್ಟೀನ್ ನೈಂಟಿ ಸೆವೆನ್ದಲ್ಲಿ ನೈನ್ಟೀನ್ ನೈನ್ಟಿ ಸ್ಮಾಲ್ ಒಂದು ಟೆನ್ ಬೈ ಸ್ಪೇಸ್ ಸ್ಪೇಸ್ನಲ್ಲಿ ಸ್ಟಾರ್ಟ್ ಇಲ್ಲಿ ಧಾರವಾಡದಲ್ಲಿ ಓಕೆ ಸೊ ಹೀಗಾಗಿ ಕ್ಲಾಸ್ ಮಾಡ್ಕೊಂಡು ಆಮೇಲೆ ಅವಾಗೆಲ್ಲ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ಸ್ ಬಹಳ ಕಷ್ಟ ಇತ್ತು ಬಟ್ ಆದರೂ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಮಾಡಿಕೊಂಡು ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ನಮ್ಮ ತಂದೆಯವರು ಹೆಲ್ಪ್ ಮಾಡಿದರು ಆ ಟೈಮಲ್ಲಿ ಸೊ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಸೊ ಜೊತೆಗೆ ಗ್ರಾಜ್ಯಲಿ ಕ್ಲಾಸಸ್ ಮಾಡ್ತಾ ಒಂದು ಸಿಕ್ಸ್ ಮಂತ್ಸ್ ಆಮೇಲೆ ನಂದು ಹೆಚ್ಗೆ ಇನ್ವಾಲ್ವ್ಮೆಂಟ್ ಎಲ್ಲ ಕ್ಲಾಸಸ್ ಕಡೆ ನೋಡಿಕೊಂಡು ಫಸ್ಟ್ ಬ್ಯಾಚ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ನೆನಪಿದೆಯಾ ಬಿಗಿನಿಂಗ್ ಸರ್ ಸಂಸ್ಥೆ ಸ್ಟಾರ್ಟ್ ಆಗಿದ್ದು ನಾಲ್ಕು ಜನ ವಿ ಹ್ಯಾಡ್ ಓನ್ಲಿ ಫೋರ್ ಸ್ಟೂಡೆಂಟ್ಸ್ ಸರ್ ಸೊ ನಾಲ್ಕು ಜನರಿಂದ ಗ್ರಾಜ್ಯಲಿ ಕ್ರಮೇನು ಮಾಡ್ತಾ ಬಂದಿದ್ದೀವಿ ಸೊ ಆಲ್ಮೋಸ್ಟ್ ಫಾರ್ ದ ಲಾಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಇಪ್ಪತ್ತ್ಮೂರು ವರ್ಷ ಆಯಿತು ಪ್ರೆಸೆಂಟ್ಲಿ ಸ್ಟಡಿ ಮಾಡ್ತಾರೋಂಥವ್ರು ಫೋರ್ ತೌಸಂಡ್ ಸರ್ ಬಟ್ ಮೋರ್ ದೆನ್ ಅರೌಂಡ್ ಒನ್ ಲ್ಯಾಕ್ ಗ್ರಾಜುವೇಟ್ಸ್ ಹ್ಯಾವ್ ಟೇಕನ್ ಕ್ಲಾಸಸ್ ಫ್ರಮ್ ಅವರ್ ಆರ್ಗನೈಸೇಷನ್ ಒಂದು ಲಕ್ಷ ಜನ ಪದವೀಧರರು ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಸ್ಥೆಗೆ ಬಂದು ಹೋಗಿದ್ದಾರೆ ಅವರೆಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಎಷ್ಟೋ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿದ್ದಾರೆ ಎಷ್ಟೋ ಜನ ಹೈಸ್ಕೂಲ್ ಟೀಚರ್ಸ್ ಆಗಿದ್ದಾರೆ ಎಷ್ಟೋ ಜನ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಆಗಿದ್ದಾರೆ ಮತ್ತು ಕಾಲೇಜ್ ಲೆಕ್ಚರ್ಸ್ ಆಗಿದ್ದಾರೆ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಆಗಿದ್ದಾರೆ ಸೊ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಾಧನೆ ಮಾಡಿದಂಥವ್ರು ಸಾಕಷ್ಟು ಅಭಿಮಾನಿಗಳಿದ್ದಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಸ್ ಆಗಿದ್ದಾರೆ ಡಿ ವೈ ಎಸ್ ಪಿ ಇರ್ಬೋದು ಎಸ್ ಪಿ ಅವರು ಇರ್ಬೋದು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಸಾಕಷ್ಟು ಜನ ಇವತ್ತು ಸಂಸ್ಥೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಒಂದು ಸಂಸ್ಥೆಯಿಂದ ಏನೋ ಒಂದು ಅಳಿಯಲು ಸೇವೆ ಪಡೆದುಕೊಂಡು ತಾವು ಸಾಧನೆ ಮಾಡಿದ್ದಾರೆ ಅವ್ರಿಗೂ ಬೇಕಲ್ಲ ಅದು ಬರೀ ನಮ್ಮದೊಂದೊಂದು ಆಗಲ್ಲ ಅವ್ರಿಗೂ ಅದಕ್ಕೆ ಇರಬೇಕು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋಂಥ ಇಚ್ಛೆದಂಥವ್ರು ಮಾತ್ರ ಸಾಧನೆ ಮಾಡಿರ್ತಾರೆ ನನಗೆ ಇನ್ನೂ ನೆನಪಿದೆ ಟಿ ಬಿ ರೋಡ್ದಲ್ಲಿ ಕೆನರಾ ಬ್ಯಾಂಕ್ ಹಟ್ಟದ ಮೇಲೆ ಅವರು ಕ್ಲಾಸಿಕ್ ಆಫೀಸ್ ಇತ್ತು ಅನೇಕ ಬಾರಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ನಾನು ಅವರು ವೇದಿಕೆಗಳನ್ನು ಹಂಚಿಕೊಂಡು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶ್ನಲ್ ಟಾಕ್ ಕೊಡ್ತಿದ್ದೆ ನಾನು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷ್ಮಣ್ ಉಪ್ಪಾರವರ ಅವರ ಕ್ಲಾಸಿಕ್ ಸ್ಕೂಲ್ ಇರ್ಬೋದು ಕ್ಲಾಸಿಕ್ ಕಾಲೇಜ್ ಇರ್ಬೋದು ಕ್ಲಾಸಿಕ್ ಸ್ಟಡಿ ಸರ್ಕಲ್ ಇರ್ಬೋದು ಸ್ಪರ್ಧಾ ಸ್ಫೂರ್ತಿ ಇವೆಲ್ಲ ನನಗನ್ನಿಸ್ತದೆ ಶಿಕ್ಷಣ ಕಾಶಿ ಅನ್ನುವಂಥ ಧಾರವಾಡದಲ್ಲಿ ಒಂದು ಹೆಮ್ಮೆಯ ಗರಿ ಅನ್ನುವಂಥ ಮಾತನ್ನು ನಾನು ಹೇಳಬಯಸ್ತೀನಿ ನಿಮ್ಮ ಕೋಚಿಂಗ್ ಸೆಂಟರ್ ಆ ಬೇರೆ ಕೋಚಿಂಗ್ ಸೆಂಟರ್ ಕಂಪೇರ್ ಮಾಡಿದಾಗ ಏನು ಡಿಫ್ರೆನ್ಸ್ ಏನಿದೆ ಸರ್ ಜನ್ರಲಿ ಯಾವ ಏನಂದರೆ ಲಿಮಿಟೆಡ್ ಸ್ಟ್ರೆಂತ್ ಒಂದು ಕ್ಲಾಸ್ನಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಮಾತ್ರ ನಾವು ಅಲಾಟ್ಮೆಂಟ್ ಮಾಡ್ತಾ ಇರೋದು ಸಾಮಾನ್ಯವಾಗಿ ಸೊ ಮೊದಲಿಂದನೂ ಹಾಗೆ ಫಾರ್ ದ ಲಾಸ್ಟ್ ಟೂ ಡಿಕೇಟ್ಸ್ ಎರಡು ಇಪ್ಪತ್ತು ವರ್ಷಗಳಿಂದ ನಾವು ಅದೇ ಮೇಂಟೈನ್ ಮಾಡಿದ್ದೀವಿ ಜೊತೆಗೆ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕ್ವಾಲಿಟಿ ಆಫ್ ದ ಕ್ಲಾಸಸ್ ಆಲ್ಸ್ ಆಲ್ಸೋ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲಾಂಗ್ ವಿತ್ ಏನಂದರೆ ಗುಡ್ ಆಫೀಸ್ ಸ್ಟಾಫ್ ಇರ್ಬೋದು ನಮ್ಮ ಫ್ಯಾಕಲ್ಟಿ ಪರ್ಸನ್ಸ್ ಇರ್ಬೋದು ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಇರ್ಬೋದು ಇದೆಲ್ಲನೂ ಆ್ಯಡ್ ಆಗ್ತದೆ ಸೊ ಒಂದು ಯಾವುದೋ ಒಂದು ಕೋಚಿಂಗ್ ಸೆಂಟರ್ ಅಂದರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಏನಂದರೆ ಕೋರ್ ಆಫ್ ದ ಆಕ್ಟಿವಿಟಿ ಅಂದರೆ ಕ್ವಾಲಿಟಿ ಆಫ್ ದ ಟೀಚಿಂಗ್ ಸ್ಟಾಫ್ ಸೊ ಎಲ್ಲ ರಿಸೋರ್ಸ್ ಪರ್ಸನ್ಸನ್ನು ಚೆನ್ನಾಗಿ ಎಲ್ಲ ಒಂದು ಟೀಮ್ ಕಟ್ಕೊಂಡು ಮಾಡುವಂಥ ಕೆಲಸ ಸೊ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಫ್ಯಾಕಲ್ಟೀಸ್ ಆ್ಯಂಡ್ ದ ಸ್ಟಾಫ್ ಮೆಂಬರ್ಸ್ ಯಾವುದೇ ಸಿವಿಲ್ ಎಕ್ಸಾಮ್ಸ್ ಆಗಿರ್ಬೋದು ಇದಕ್ಕೆ ಕೋಚಿಂಗ್ ಕೊಡೋದಕ್ಕೆ ಒಂದು ಸೆಂಟರ್ ಶುರು ಮಾಡಬೇಕು ಅಂತ ಆಲೋಚನೆ ಆಗಿರ್ಬೋದು ಹಾಗೆ ನಿಮಗೆ ಕಾನ್ಫಿಡೆನ್ಸ್ ಹೇಗಿತ್ತು ಇದು ಭವಿಷ್ಯದಲ್ಲಿ ಇದಕ್ಕೊಂದು ದೊಡ್ಡ ಒಂದು ಭವಿಷ್ಯ ಅಂತ ನಿಮಗೆ ಅನಿಸಿದ ಯಾವ ಭವಿಷ್ಯ ಮುಂದೆ ದೊಡ್ಡದಿದೆ ಅಂತ ಹೇಳಿ ನನಗೆ ಬಹಳ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ ಬಟ್ ಆದರೆ ಫೀಲ್ಡ್ ಭಾಳ ಅದ ನಾನೇನಂದರೆ ಪರ್ಫೆಕ್ಟ್ ಕೆಲಸ ಮಾಡೋಕ್ಕಷ್ಟು ನಾನು ಟ್ರೈ ಮಾಡಿದೆ ಐ ಐ ಟ್ರೈ ಟು ಗಿವ್ ಪರ್ಫೆಕ್ಷನ್ ಪರಿಪೂರ್ಣತೆ ಅಂತ ಹೇಳ್ತೀವಿ ನಾವು ಅಂದರೆ ಒಂದು ಮಾತಿದೆಯಲ್ಲ ಅದು ಇಫ್ ಯು ರೀಚ್ ಟುವರ್ಡ್ಸ್ ದ ಪರ್ಫೆಕ್ಷನ್ ಯು ವಿಲ್ ಲ್ಯಾಂಡ್ ಇನ್ ಎಕ್ಸಲೆನ್ಸ್ ಅಂತ ಹೇಳಿ ನಾವು ಪರಿಪೂರ್ಣತೆಯಡೆಗೆ ಸಾಗಿದಾಗ ನಾವು ಭಾಳ ಅತ್ಯುನ್ನತ ಸ್ಥಾನದಲ್ಲಿ ಇರ್ತೇವೆ ಅನ್ನೋಂಥ ಒಂದು ಮಾತಿದೆ ಅದು ಈಗ ನನಗೆ ಅರ್ಥ ಆಗ್ತದೆ ಬಟ್ ನಾನು ಕೆಲಸ ಮಾಡಿದ್ರು ಹಾಗೆ ಯಾವುದೋ ಒಂದು ಕೆಲಸ ಮಾಡಿದ್ರು ಸಹಿತ ಬಹಳ ಡಿಸಿಪ್ಲಿನ್ ನನಗೆ ಶಿಸ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ ಸರ್ ಎಮ್ ವಿಶೇಷ ಅವರು ಹೇಳ್ತಾರೆ ಶಿಸ್ತು ಪ್ರಗತಿ ಅಡಿಗಲ್ಲ ಅಂತ ಹೇಳ್ತಾರೆ ಬಟ್ ನಿಜವಾಗ್ಲೂ ಅದು ಸ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಅನಿಸ್ತದೆ ಕೆಲಸ ಮಾಡೋಕ್ಕಿಂತ ಮುಂಚೆ ಯಾವುದೇ ಕೆಲಸದಲ್ಲಿ ಶಿಸ್ತು ನನಗೆ ಭಾಳ ಇಂಪಾರ್ಟೆಂಟ್ ಈ ಕೋಚಿಂಗ್ ಸೆಂಟರ್ ಜೊತೆ ಜೊತೆಗೆ ಈ ವಿದ್ಯಾ ಸಂಸ್ಥೆಗಳನ್ನು ಮಾಡಬೇಕು ಅನ್ನೋದು ಆಲೋಚನೆ ಹೊಳ್ದಿದೆಯಾವಾಗ ಇದು ಫ್ರೆ ಇದು ಯಾವಾಗಂದರೆ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ಹದಿನೈದು ವರ್ಷ ನಂತರ ಹದಿನೈದು ವರ್ಷ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಅನಿಸ್ತು ನನಗೆ ಒಂದು ಸ್ಕೂಲ್ ಎಜುಕೇಷನ್ ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ ಕೊಟ್ಟು ಅವರನ್ನು ಒಂದು ಗ್ರ್ಯಾಜುಯೇಷನ್ ಲೆವೆಲ್ಗೆ ತೊಗೊಂಡ್ಬರ್ಬೇಕು ಅಂತೇಳಿ ಸೊ ಅವರೆಲ್ಲ ಸ್ಕೂಲಿಂದ ಸ್ಕೂಲ್ ಮಟ್ಟದಿಂದ ಪಿ ಯು ಪಿ ಯು ನೆಕ್ಸ್ಟ್ ಡಿಗ್ರಿ ಮುಗಿಸ್ಕೊಂಡು ಒಂದು ಗ್ರಾಜ್ಯುಯೇಷನ್ ಅವ್ರಿಗೆ ಅಂದರೆ ಒಂದು ಒಳ್ಳೆ ಫೌಂಡೇಶನ್ ಕೊಡಬೇಕು ಪಿ ಯು ಆ್ಯಂಡ್ ಡಿಗ್ರಿದಲ್ಲಿ ಒಳ್ಳೆ ಫೌಂಡೇಶನ್ ಕೊಟ್ಬಿಟ್ಟು ಮುಂದೆ ನಮಗೆ ಕಾಂಪಿಟಿವ್ ಎಕ್ಸಾಮ್ ಸನ್ಸ್ಗೆ ಈಸಿ ಆಗ್ತದೆ ಎಷ್ಟೋ ಜನ ಈಗಾಗಲೇ ನಾವು ತರಬೇತಿ ಕೊಡುವಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಕಲಿತ್ ಬಂದಿರ್ತಾರೆ ಅವರೆಲ್ಲ ದೇವ್ ಕಮ್ ದೇವ್ ಸ್ಟಡಿ ಡ್ಯಾಟ್ ಡಿಫ್ರೆಂಟ್ ಡಿಸ್ಟಿಕ್ಸ್ ನನಗೇನು ಅನ್ನಿಸ್ತು ಅಂದರೆ ನಮ್ಮದೇ ಒಂದು ಸಂಸ್ಥೆದಲ್ಲಿ ಮಕ್ಕಳು ಸ್ಕೂಲಿಂಗ್ ಎಲ್ಲ ಇಲ್ಲೇ ಆಗಬೇಕು ಪಿ ಯು ಆಗಬೇಕು ಡಿಗ್ರಿ ಆಗಬೇಕು ಇಲ್ಲೇ ಕಲ್ತ್ಬಿಟ್ರೆ ಅವ್ರಿಗೆ ಒಳ್ಳೆಯ ಒಂದು ಫೌಂಡೇಶನ್ ಕೊಟ್ಟು ಶಾರ್ಟ್ ಟರ್ಮ್ದಲ್ಲಿ ಶಾರ್ಟ್ ಟೈಮಲ್ಲಿ ಅವ್ರು ಏನಾದರೂ ಒಂದು ಒಳ್ಳೆ ಗೌರ್ಮೆಂಟ್ ಸರ್ವಿಸ್ ಹೋಗುವಂಥ ಒಂದು ಅವಕಾಶ ಇರ್ತೈತೆ ಅಂತ ಅನ್ನೋವಂಥ ವಿಚಾರ ಇಟ್ಟುಕೊಂಡು ಆ ಸ್ಕೂಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಇದು ಕ್ಲಾಸಿಕ್ ಇಂಟರ್ನ್ಯಾಷ್ನಲ್ ಪಬ್ಲಿಕ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಹನ್ನೊಂದು ಹನ್ನೊಂದು ವರ್ಷ ಆಯ್ತು ಸೊ ಟ್ವೆಲ್ತ್ ಇಯರ್ ರನ್ನಿಂಗ್ ಇದು ಇವತ್ತು ಈ ಒಂದು ಸಂಸ್ಥೆ ಕ್ಲಾಸಿಕ್ ಅನ್ನೋ ಸಂಸ್ಥೆ ಹೆಮ್ಮರವಾಗಿ ಬೆಳೆದಂತಿದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಜೀವನದಲ್ಲಿ ಬೆಳಕನ್ನು ಮತ್ತು ಭರವಸೆಯನ್ನು ಮೂಡಿಸಿರುವ ನಿಟ್ಟಿನಲ್ಲಿ ಲಕ್ಷ್ಮಣ್ ಉಪಾರ್ ಸರ್ ಅವರು ಕೆಲಸ ಮಾಡಿದ್ದಾರೆ ಧಾರವಾಡ ಎಂಬ ಜಿಲ್ಲೆಯಲ್ಲಿ ಹಲವಾರು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಮಕ್ಕಳಲ್ಲಿ ಒಂದು ಭರವಸೆಯನ್ನು ಮೂಡಿಸುತ್ತಾ ಪಾಲಕರಲ್ಲಿ ಭರವಸೆ ಮೂಡಿಸುತ್ತಾ ಇವತ್ತು ಅವ್ರ ನಿಟ್ಟಿನಲ್ಲಿ ನಡೀತಾ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡೋದು ಅವ್ರ ಜ ಅವ್ರದ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ತುಂಬ ಹೆಮ್ಮೆ ಅನಿಸುತ್ತೆ ಎಷ್ಟು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಹಾಗೆಯೇ ಎಷ್ಟು ಜನರಿಗೆ ತಾವು ಕೆಲಸ ಕೊಟ್ಟಿದ್ದೀರಿ ಈಗ ಇಲ್ಲಿ ಸರ್ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನಮ್ಮದು ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎ ಸ್ಟಡಿ ಸೆಕಲ್ದಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರ ಜನ ಪದವೀಧರರು ಫೋರ್ ತೌಸಂಡ್ ಗ್ರಾಜ್ಯುಯೇಟ್ಸ್ ಅವರೆಲ್ಲ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಬಿ ಇ ಎಮ್ ಬಿ ಬಿ ಎಸ್ ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಸ್ಟಡಿ ಇದ್ದಾರೆ ಆಲ್ಮೋಸ್ಟ್ ಒಂದು ಐವತ್ತು ಜನ ಫ್ಯಾಕಲ್ಟಿ ಟೀಮ್ನವರು ಒಂದು ಐವತ್ತು ಜನ ಸಿಬ್ಬಂದಿಯವರು ಅಲ್ಲಿ ಒಂದು ನೂರು ಜನ ಕ್ಲಾಸಿಕ್ ಕನ್ನಡ ಕ್ಲಾಸಿಕ್ ಎಜುಕೇಷನಲ್ಲಿ ಒಂದು ಐವತ್ತು ಹಂಡ್ರೆಡ್ ಮೆಂಬರ್ಸ್ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಜೊತೆಗೆ ಪಬ್ಲಿಕೇಶನ್ ಡಿವಿಷನ್ ಇದೆ ನಮ್ಮದು ಸ್ಫೂರ್ತಿ ಅನ್ನುವಂಥ ಕನ್ನಡ ಮಾಸಪತ್ರಿಕೆ ಜೊತೆಗೆ ವಾರ್ತೆ ಸ್ಟಡಿ ಪ್ಲಾನರ್ ಇವೆಲ್ಲ ಬೇರೆ ಬೇರೆ ಪತ್ರಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಪಬ್ಲಿಕೇಷನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ನಲ್ವತ್ತರಿಂದ ಐದು ಜನ ಟೀಮ್ ವರ್ಕ್ ಮಾಡ್ತಾಯಿದ್ದೆ ಸರ್ ಜೊತೆಗೆ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇಲ್ಲಿ ಆಲ್ಮೋಸ್ಟ್ ಒಂದು ಸ್ಕೂಲು ಪಿ ಯು ಡಿಗ್ರಿ ಆಲ್ಮೋಸ್ಟ್ ಒಂದು ಎರಡು ಜನ ಇಲ್ಲಿ ವರ್ಕ್ ಮಾಡ್ತಾ ಸರ್ ಐ ತಿಂಕ್ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಐ ತಿಂಕ್ ನಿಮ್ಮ ಸಂಸ್ಥೆ ಮಾಡಿದಷ್ಟು ಒಂದು ಫ್ರೀ ಕ್ಯಾಂಪ್ಸ್ಗಳನ್ನು ಅಥವಾ ಕೋಚಿಂಗ್ ಕ್ಲಾಸಸ್ಗಳ ಬಹುಶಃ ಯಾರು ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಸರ್ ವಿ ಹ್ಯಾವ್ ಆರ್ಗನೈಸ್ಡ್ ಫ್ರೀ ವರ್ಕ್ಶಾಪ್ಸ್ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಪ್ರತಿ ಜಿಲ್ಲೆಯಲ್ಲಿ ನಾವು ಒಂದೊಂದು ಉಚಿತ ಕಾರ್ಯಾಗಾರ ಆರ್ಗನೈಸ್ ಮಾಡಿದ್ವಿ ಉಚಿತ ಕಾರ್ಯಾಗಾರ ಅಂದರೆ ಯಾರೂ ಒಂದು ರೂಪಾಯಿ ಕೊಡಲ್ಲ ನಮಗೆ ನಾವೇ ಎಲ್ಲನೂ ಇಲ್ಲಿಂದ ನಾವು ಖರ್ಚು ಮಾಡಿಕೊಂಡು ಎಲ್ಲ ಫ್ಯಾಕಲ್ಟಿ ಅವ್ರನ್ನ ಕರ್ಕೊಂಡು ನಮ್ಮ ಸಿಬ್ಬಂದಿಯವ್ರನ್ನ ಕರ್ಕೊಂಡು ವೆಹಿಕಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಒಂದು ಫಂಕ್ಷನ್ ಹಾಲ್ ಬುಕ್ ಮಾಡಿಕೊಂಡು ಒಂದು ಎಲ್ಲ ಪ್ರೆಸ್ಮೀಟ್ ಮಾಡಿಕೊಂಡು ಒಂದು ಉಚಿತ ಕಾರ್ಯಾಗಾರ ಎಲ್ಲ ಜಿಲ್ಲೆಗಳಲ್ಲಿ ಆರ್ಗನೈಸ್ ಮಾಡಿದ್ವಿ ಆಲ್ಮೋಸ್ಟ್ ವಿ ಹ್ಯಾವ್ ಆರ್ಗನೈಸ್ಡ್ ತರ್ಟಿ ಡಿಸ್ಟಿಕ್ಸ್ ಮೂವತ್ತು ಜಿಲ್ಲೆಗಳಲ್ಲಿ ಉಚಿತ ಕಾರ್ಯಾಗಾರನ ಆರ್ಗನೈಸ್ ಮಾಡಿಕೊಂಡು ಅಲ್ಲಿ ಒಂದು ಗೈಡೆನ್ಸ್ ಕೊಟ್ಕೊಂಡು ಬಂದಿದ್ದೀವಿ ಓಕೆ ಓಕೆ ಈ ಕಾಂಪಿಟಿಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಈ ಸೆಂಟರ್ಸ್ಗಳಲ್ಲಿ ಬಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಅಥವಾ ಸ್ಪೆಷಲ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋದ್ರಿಂದಾಗಿ ಅಡ್ವಾಂಟೇಜಸ್ ಏನಿದೆ ಇಸ್ ಇಟ್ ಮ್ಯಾಂಡೇಟ್ರಿ ಇದು ಹೆಂಗೆ ಅಂದರೆ ಕೆ ಎಸ್ ಆಗಲಿ ಐ ಎ ಎಸ್ ಆಗಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಟ್ಸ್ ಲೈಕ್ ಓಷನ್ ಇದು ಸಮುದ್ರ ಇದ್ದಂಗೆ ಇದು ಅವ್ರಿಗೆ ಏನು ಓದಬೇಕು ಏನು ಓದಬಾರ್ದು ಸಂಪೂರ್ಣವಾದಂಥ ಒಂದು ಏನಂದ್ರೆ ಅವ್ರು ಗೈಡೆನ್ಸ್ ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಅವ್ರಿಗೆ ಏನಂದರೆ ಡಿಗ್ರಿ ಮುಗಿದ ತಕ್ಷಣ ಅವ್ರ ತರಬೇತಿಗೆ ಬರದೇ ಇದ್ರೆ ಅವ್ರು ದೇ ಇಟ್ ಅಂದರೆ ಅವ್ರು ಸಕ್ಸಸ್ ಆಗ್ಬೇಕಂದ್ರೆ ಭಾಳ ಲಾಂಗ್ ಟೈಮ್ ತೊಗೊಳ್ತಾರೆ ಬಟ್ ದೋಸ್ ಹೂ ಟೇಕ್ ಕ್ಲಾಸಸ್ ಅಲ್ಲ ಫಾರ್ ದೆಮ್ ದರ್ ವಿಲ್ ಬಿ ಅ ಲೆಸ್ ಎಫರ್ಟ್ ಅಂತೇಳಿ ಕಡಿಮೆ ಸಮಯದಲ್ಲಿ ಅವ್ರು ರಿಸಲ್ಟ್ಸ್ ಕೊಡ್ಬೋದು ಸೊ ಅಂದರೆ ಒಂದು ಸ್ಕಿಲ್ ಅಂದರೆ ನಾವು ಅಲ್ಲಿ ಏನು ಸ್ಕಿಲ್ ಬೇಕು ಈಗ ಐ ಎಸ್ ಪಿಲ್ಮದಲ್ಲಿ ಫಿಲ್ಮರಿ ಪರೀಕ್ಷೆಯಲ್ಲಿ ಏನು ಸ್ಕಿಲ್ ಬೇಕು ಮುಖ್ಯ ಪರೀಕ್ಷೆಯಲ್ಲಿ ಏನು ಸ್ಕಿಲ್ ಬೇಕು ಇಂಟ್ರೂದಲ್ಲಿ ಏನು ಸ್ಕಿಲ್ ಬೇಕು ಏನು ಕೌಶಲ್ಯ ಅವ್ರ ಕಡೆ ಇರಬೇಕು ಅನ್ನೋಂಥದನ್ನು ಇಲ್ಲಿ ನಾವು ಕ್ಲಾಸಸ್ನಲ್ಲಿ ಹೇಳ್ಕೊಡ್ಬೋದು ಹೇಳ್ಕೊಡ್ತೀವಿ ಓಕೆ ಓಕೆ ಐದಿಕ್ ಏನಾದರೂ ಒಂದು ಲಿಸ್ಟ್ ಇದೆ ಐ ಪಿ ಎಸ್ ಐ ಎ ಎಸ್ ಕೆ ಎ ಎಸ್ ಕೆ ಇ ಎಸ್ ಬಿ ಎಡ್ ಡಿ ಎಡ್ ಪಿ ಎಸ್ ಐ ಪಿ ಸಿ ಇ ಎಸ್ ಐ ಬ್ಯಾಂಕ್ ಪಿ ಒ ಆರ್ ಆರ್ ಬಿ ಎಮ್ ಬಿ ಎಡ್ ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಇದೆಲ್ಲದೂ ಕೂಡ ತಾವು ಕೊಡ್ತೀರಿ ನಿಮ್ಮ ಕ್ಲಾಸ್ ಹೌದೌದು ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಟೆನ್ ಕೋರ್ಸಸ್ ಹತ್ತು ಎಕ್ಸಾಮ್ಗಳಿಗೆ ಈಗಾಗಲೇ ಸಂಸ್ಥೆಯಲ್ಲಿ ತರಬೇತಿ ನಡೆದಿದೆ ಅದೆಲ್ಲ ಅದೇ ಏನಂದರೆ ನಾನು ಹೇಳ್ದಿಲ್ಲ ಹಂಡ್ರೆಡ್ ಮೆಂಬರ್ಸ್ ಟೀಮ್ ಈಸ್ ವರ್ಕಿಂಗ್ ಫಾರ್ ದ್ಯಾಟ್ ಯೂನಿಟ್ ಸೊ ಸ್ಕೂಲ್ ಯೂನಿಟ್ ಒಂದು ಇಲ್ಲಿ ಒಂದು ಟು ಹಂಡ್ರೆಡ್ ಮೆಂಬರ್ಸು ಪಬ್ಲಿಕೇಶನ್ ಡಿವಿಷನು ಅಲಾಂಗ್ ವಿತ್ ದಟ್ ಈ ಎಲ್ಲ ಕೋರ್ಸ್ಗಳಿಗೆ ಬಹಳ ವ್ಯವಸ್ಥಿತ ಒಂದು ತರಬೇತಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಒಂದು 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 ಕಡೆ ಒಂದು ಕಡೆ ಕೋಚಿಂಗ್ ಸೆಂಟ್ರ್ ಇದೆ ಮತ್ತೊಂದು ಕಡೆ ನಿಮ್ಮದೇ ಆದಂಥ ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇದೆ ಅದ್ರ ಜೊತೆಗೆ ಒಂದು ಮ್ಯಾಗ್ಝಿನ್ಸ್ ಕೂಡ ಒಂದೆರಡು ಮ್ಯಾಗ್ಝಿನ್ಸ್ ಕೂಡ ಇದೆ ಸ್ಪರ್ಧಾ ಸ್ಪರ್ಧಾ ಸ್ಫೂರ್ತಿ ಸ್ಫೂರ್ತಿ ಇರುವಂಥ ಮ್ಯಾಗ್ಝಿನ್ ಕೂಡ ಯಾರಿಗೆ ಕಾರ್ಯಗಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ವೋ ಅಥವಾ ಕ್ಲಾಸಸ್ ತೊಗೊಳಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವರಿಗೆ ಆ ಪುಸ್ತಕಗಳು ಇವತ್ತು ಮಾರ್ಕೆಟಲ್ಲಿ ಎಲ್ಲ ಕೂಡ ಸಿಗ್ತಾ ಇದೆ ಅದು ಬಿಗಿನಿಂಗ್ ನಾವು ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ಟಿ ಸರ್ಕಲ್ ಸಂಸ್ಥೆ ಸ್ಟಾರ್ಟ್ ಮಾಡಿ ಒಂದು ಹತ್ತು ವರ್ಷದ ನಂತರ ನನಗೇನಿಸ್ತಾ ಇತ್ತು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಷ್ಟೋ ಜನ ಸಂಸ್ಥೆಗೆ ಬರಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಲೀಸ್ಟ್ ಒಂದು ನಮ್ಮದೇ ಅಂತ ಒಂದು ಮ್ಯಾಗ್ಜಿನ್ ಮಂತ್ಲಿ ಮ್ಯಾಗ್ಜಿನ್ ಕೊಟ್ಟರೆ ಅವ್ರಿಗೆ ಗೈಡೆನ್ಸ್ ಸಿಗ್ತದೆ ಎಷ್ಟೋ ಜನ ಏನಂದರೆ ಅವರಿಗೆ ಧಾರವಾಡಕ್ಕೆ ಬಂದು ಕಲಿಕ್ಕೆ ಆಗೋದಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಏನಾದರೂ ಒಂದು ಗೈಡೆನ್ಸ್ ಕೊಡ್ಲಿಕ್ಕೆ ಏನಾದರೂ ಮ್ಯಾಗ್ಜಿನ್ ತೊಗೊಂಡು ಬರ್ಬೇಕಂತ ತಿಳ್ಕೊಂಡು ವಿ ಹ್ಯಾಡ್ ಅ ಪ್ಲ್ಯಾನ್ ಸೊ ಎರಡು ಸಾವಿರದ ಐದರಲ್ಲಿ ಸ್ಫೂರ್ತಿ ಅನ್ನುವಂಥ ಒಂದು ಕನ್ನಡ ಪತ್ರಿಕೆ ಸ್ಟಾರ್ಟ್ ಮಾಡಿ ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಸಾಧಕರ ಸಂದರ್ಶನ ಎಷ್ಟೋ ಜನ ಕೆ ಎ ಎಸ್ ಮಾಡಿದಂಥ ಅಭ್ಯರ್ಥಿಗಳಾದ ಸಂದರ್ಶನ ಅದರಲ್ಲಿ ಕೊಡೋದು ಐ ಎ ಎಸ್ ಸಾಧ ಸಾಧನೆ ಮಾಡಿದಂಥ ಅಭ್ಯರ್ಥಿಗಳಲ್ಲಿ ಸಂದರ್ಶನ ಕೊಡೋದು ಅವ್ರಿಗೆ ಪ್ರೀವಿಯಸ್ ಕ್ವೆಶನ್ ಪೇಪರ್ ಕೊಡೋದು ಸೊ ಮಾಡಲ್ ಕ್ವಶನ್ ಪೇಪರ್ಸ್ ಕೊಡೋದು ಸೊ ಸ್ಟಡಿ ಮಟೀರಿಯಲ್ಸ್ ಕೊಡೋದು ಹೀಗೆಲ್ಲ ಒಂದು ಆ ಕನ್ನಡ ಸ್ಫೂರ್ತಿ ಅನ್ನುವಂಥ ಪತ್ರಿಕೆ ಮುಖಾಂತರ ಆಲ್ಮೋಸ್ಟ್ ಮೋರ್ ದೆನ್ ಒನ್ ಲ್ಯಾಕ್ ಕಾಪೀಸ್ ವೇರ್ ಪ್ರಿಂಟೆಡ್ ಒಂದು ಲಕ್ಷ ಪ್ರತಿಗಳು ಪ್ರತಿ ತಿಂಗಳ ಪ್ರಿಂಟ್ ಆಗಿ ರಾಜ್ಯ ಅಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಪ್ರಿಂಟರ್ ಮಾಡಿ ಕೊಡೋದಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಮತ್ತು ರಾಜ್ಯ ಅಂತ ಇಟ್ ಹ್ಯಾಸ್ ಗಿವನ್ ಗುಡ್ ಏನಂದರೆ ರಿಪ್ಯುಟೇಷನ್ ಅಂತ ಹೇಳ್ಬೋದು ನಮಗೊಂದು ಒಳ್ಳೆ ಒಪಿನಿಯನು ಸಂಸ್ಥೆ ಬಗ್ಗೆ ಒಂದು ಅಭಿಮಾನ ಇರ್ಬೋದು ಸೊ ಇಟ್ ಹ್ಯಾಸ್ ಗಿವನ್ ಗ್ರೇಟ್ ಏನಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ನನಗೆ ಇಡೀ ಒಂದು ರಾಜ್ಯಕ್ಕೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂದ್ಕೊಂಡು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಧಾರವಾಡವನ್ನು ಕೇಂದ್ರವಾಗಿಟ್ಟುಕೊಂಡು ಮೂಲತಃ ಕ್ಲಾಸಿಕ್ ಎ ಎಸ್ ಆ್ಯಂಡ್ ಐ ಎ ಸ್ಟಡಿ ಸರ್ಕಲ್ ಆನಂತರ ಸ್ಪರ್ಧಾ ಸ್ಫೂರ್ತಿ ಪ್ರಕಾಶನ ಮತ್ತೆ ಮುಂದೆ ಹೋಗಿ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮತ್ತು ಕೆಲವೇ ವರ್ಷಗಳ ಹಿಂದೆ ಕ್ಲಾಸಿಕ್ ಪಿ ಯು ಆ್ಯಂಡ್ ಡಿಗ್ರಿ ಕಾಲೇಜ್ ಹೀಗೆ ಹಂತ ಹಂತವಾಗಿ ವಿವಿಧ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಕನಿಷ್ಠ ನಾಲ್ಕುನೂರಕ್ಕೂ ಹೆಚ್ಚು ಕುಟುಂಬಗಳಿಗೆ ಜೀವನಕ್ಕೆ ಒಂದು ಆಧಾರ ಆಗಿದ್ದಾರೆ ಅದರ ಜೊತೆಗೆ ನಾಡಿನ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಧ್ಯಯನ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿದ್ದಾರೆ ಬಟ್ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಉದ್ಯಮವಾಗಿ ಬೆಳೆಯುತ್ತಂತ ನೀವು ನಿರೀಕ್ಷೆ ಅದೆಷ್ಟು ಖುಷಿ ಇದೆ ನಿಮಗೆ ಈ ಮಟ್ಟಕ್ಕಿದೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಅದರ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ದೆರ್ ಏನಂದರೆ ಹೂಜ್ ರಿಕ್ವೈರ್ಮೆಂಟ್ ಫಾರ್ ದ ಪಬ್ಲಿಕ್ ಬಹಳ ಅವಶ್ಯಕತೆ ಇದೆ ಅಂತೇಳಿ ಅನಿಸ್ತಾ ಇತ್ತು ಸೊ ಆಫ್ಟರ್ ಒನ್ ಡಿಕೆಡ್ ಐ ರಿಯಲೈಸ್ಡ್ ಸೊ ಇದು ಪಬ್ಲಿಕ್ಕಿಗೆ ಭಾಳ ಅವಶ್ಯಕತೆ ಅಂತೇಳಿ ನನಗೆ ಅನಿಸ್ತು ಸೊ ಅದನ್ನು ಟೀಮ್ ಕಟ್ಕೊಂಡು ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತಾ ಬಂದೆ ಇದೆಲ್ಲ ಹೇಗೆಂದರೆ ದಿಸ್ ಇಸ್ ಆಲ್ ದ ಟೀಮ್ ವರ್ಕ್ ಅದ ಎಲ್ಲ ವ್ಯವಸ್ಥೆಯಲ್ಲಿ ಅವರಿಗೆ ಕೋಚಿಂಗ್ ಟೈಮಲ್ಲಿ ಅವರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಊಟದ ವ್ಯವಸ್ಥೆ ಆಗಿರ್ಬೋದು ಹೇಗೆ ಹೌದು 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 ಅದು ಏನಂದರೆ ಫರ್ ದ ಲಾಸ್ಟ್ ಟ್ವೆಂಟಿ ಇಯರ್ಸ್ ಬಿಗಿನಿಂಗ್ ನಾಲ್ಕು ಜನ ವಿದ್ಯಾರ್ಥಿಗಳಿಗೂ ಸಹಿತ ಇದ್ದಾಗ ನಾವು ಊಟದ ವ್ಯವಸ್ಥೆ ಮನೆಯಿಂದ ಮನೆಯಿಂದ ಅಡುಗೆ ಮಾಡಿ ನಮ್ಮ ಮನೆಯವರು ಅವರು ಸಪೋರ್ಟ್ ಇದೆ ಇದರಲ್ಲಿ ಯಾಕಂದರೆ ಊಟ ವಸತಿ ಭಾಳ ಇಂಪಾರ್ಟೆಂಟ್ ಅದ ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇರ್ತದೆ ಅಂಥದ್ರಲ್ಲಿ ನಾವು ಏನಂದ್ರೆ ಬಂದಂಥ ವಿದ್ಯಾರ್ಥಿಗಳಿಗೆ ಅಡುಗೆ ಮಾಡೋದು ಅಂದ್ರೆ ಭಾಳ ಅದು ನಮಗೆ ಬಿಗಿನಿಂಗ್ ಭಾಳ ಕಷ್ಟ ಆಗಿದೆ ಈಗಲಾದರೂ ಹಾಗೆ ಇದೆ ಸೊ ಅವಾಗ ಅಂದರೆ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಇದ್ದಾಗಿಂದ್ರೂ ಸ್ಟಾರ್ಟ್ ಮಾಡಿದ್ದೀವಿ ಊಟ ಅದು ಏನಂದ್ರೆ ವಸತಿ ಈಗ ಆಲ್ಮೋಸ್ಟು ಮೋರ್ ದೆನ್ ಫಿಫ್ಟೀನ್ ಹಂಡ್ರೆಡ್ ಒಂದು ನೂರು ಜನ ಅಭ್ಯರ್ಥಿಗಳಿಗೆ ಪದವೀಧರರಿಗೆ ಊಟ ವಸತಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ನಿಯರ್ಲಿ ಒಂದು ಟು ತೌಸಂಡ್ ಕ್ಯಾಂಡಿಡೇಟ್ಸ್ ಇನ್ ಸ್ಟೇಂಗಿಂದ ಹಾಸ್ಟೆಲ್ಸ್ ಅವರಿಗೆ ಪ್ರತಿದಿನ ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಆ ಹಾಸ್ಟೆಲ್ ನೋಡ್ಕೊಳ್ಳಿಕ್ಕೇ ಒಂದು ಐವತ್ತು ಜನ ಟೋಟಲ್ ಟೀಮ್ ಇದೆ ಒಂದು ಐವತ್ತು ಜನ ಸಿಬ್ಬಂದಿಯವರು ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇಟ್ಟಿದ್ದೀನಿ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಷ್ಟು ದೊಡ್ಡದಾಗಿ ತಾವು ಇವತ್ತು ಬೆಳೆದಿದ್ದೀರಿ ಅದ್ರ ಹಿಂದೆ ಸಾಕಷ್ಟು ಶ್ರಮ ಇದ್ದೇ ಇರುತ್ತೆ ಬಟ್ ಅದರಲ್ಲೂ ಪಟ್ಟಂಥ ಶ್ರಮಗಳಾಗಿರ್ಬೋದು ಎದುರಿಸಿದ್ರಿ ತಾವು ಸೊ ಮ್ಯಾ ಮ್ಯಾನ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಬಿಗ್ ಟಾಸ್ಕ್ ಓಕೆ ನಮ್ಮ ಏನಂದರೆ ಒಂದು ಫ್ಯಾಮಿಲಿಯೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಒಂದು ಕುಟುಂಬದಲ್ಲೇ ನಾಲ್ಕು ಜನ ಇದ್ರು ನಾಲ್ಕು ಜನ ಇದ್ರು ಮ್ಯಾನೇಜ್ ಮಾಡೋದು ಕಷ್ಟ ಅಂಥದ್ರಲ್ಲಿ ಒಂದು ಐದುನೂರು ಕುಟುಂಬ ಅಂದರೆ ಇಟ್ಸ್ ಎ ಬಿಗ್ ಟಾಸ್ಕ್ ನಾವು ಎಲ್ಲರನ್ನೂ ಕಾಣಬೇಕು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅವರು ಏನಿದೆ ಅವರು ಅವ್ರ ಸ್ಕಿಲ್ ಏನಿದೆ ಅವ್ರ ಕಾಂಪಿಡೆನ್ಸಿ ಏನಿದೆ ಅವರ ಮೆರಿಟ್ಸ್ ಏನಿದೆ ಇವು ಆಮೇಲೆ ಡಿಮೆರಿಟ್ಸ್ ಏನಿದೆ ಅವರೆಲ್ಲರನ್ನೂ ಐಡೆಂಟಿಫೈ ಮಾಡಿಕೊಂಡು ಅವ್ರನ್ನ ಒಳ್ಳೆ ದಾರಿಗೆ ತುಂಬರಬೇಕು ಮತ್ತು ಅವ್ರಿಗೆ ಇದರಲ್ಲಿ ಬದುಕಿದೆ ಅಂತ ಅವರಿಗೆ ನಾವು ಹೇಳ್ಕೊಡ್ಬೇಕಾಗ್ತದೆ ನಮ್ಮದೊಂದೇ ನಾವು ನೋಡ್ಕೊದಲ್ಲ ಅವ್ರಿಗೂ ಅವರು ಒಳ್ಳೇದೇ ನಮ್ಮ ಸಂಸ್ಥೆಗೆ ಬಂದಂಥವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋಂಥ ನನ್ನ ಕನಸಿದೆ ಯಾವತ್ತೂ ಅವರಲ್ಲಿ ಒಂದು ಸಲ ಬಂದುಬಿಟ್ರೆ ಅವ್ರ ಲೈಫ್ನಲ್ಲಿ ಬದಲಾವಣೆ ಆಗಬೇಕು ಅವರಿಂದ ಅವ್ರ ಕುಟುಂಬದಲ್ಲಿ ಬದಲಾವಣೆ ಆಗ್ಬೇಕಂತ ಹೇಳಿ ನನ್ನ ಒಂದು ಇಚ್ಛೆ ಇದೆ ಸೊ ಅವ್ರಿಗೂ ಒಳ್ಳೇದನ್ನು ಬಯಸ್ತೀನಿ ನಾನು ಲಕ್ಷ್ಮಣ ಅವರ ಸಾಧನೆಯ ಹಿಂದಿನ ಸೀಕ್ರೆಟ್ ಏನು ಹಾಗಿದ್ರೆ ನಾನು ಮಾತು ಕಡಿಮೆ ನನ್ನ ಮಾತು ಕಡಿಮೆ ಬಟ್ ಐ ಆಮ್ ದ ಗುಡ್ ಲಿಸ್ನರ್ ಹೆಚ್ಚಿಗೆ ಕಳಿಸ್ಕೊಳ್ತೀನಿ ಮಾತಾಡೋದು ಕಡಿಮೆ ಮತ್ತು ವಿತ್ ಲಾಡ್ ಆಫ್ ಪೇಷನ್ಸ್ ತಾಳ್ಮೆ ಅದು ಒಂದೇ ಸಲ ಬರೋದಿಲ್ಲ ಅದು ಇಟ್ ಹ್ಯಾಸ್ ಬಿಕಮ್ ಇನ್ಬಿಲ್ಟ್ ಕ್ಯಾರೆಕ್ಟರ್ ಅದು ಕಲಿತಾ ಇದ್ದೀನಿ ಅಂದರೆ ಒಂದು ಹತ್ತು ಕ್ವಲ್ಟೇಜ್ ಇರಬೇಕಾಗ್ತದೆ ಹಾನೆಸ್ಟಿ ಇರಬೇಕು ಡಿಸಿಪ್ಲಿನ್ ಇರಬೇಕು ಪೇಷನ್ಸ್ ಇರಬೇಕು ಆ್ಯಂಡ್ ಏನಂದರೆ ಅಫೆಕ್ಷನ್ ಇರಬೇಕು ನಾವು ಮಾಡೋವಂಥ ಉದ್ಯೋಗದ ಬಗ್ಗೆ ಪ್ರೀತಿ ಇರಬೇಕು ನಾ ಆ್ಯಂಡ್ ಬರೀ ಓನ್ಲಿ ಕಮರ್ಷಿಯಲ್ ಅಟಿಟ್ಯೂಡ್ ಇತ್ತು ನಾವು ಇಷ್ಟು ಈ ಮಟ್ಟಕ್ಕೆ ಬರೋಕ್ಕಾಗಲ್ಲ ನಾಲೇಜು ಅಷ್ಟೇ ಇಂಪಾರ್ಟೆಂಟ್ ಅದ ನಾವು ಕ್ವಾಲಿಫೈಡ್ ಇರ್ಬೋದು ಇವು ಪೇಷನ್ಸ್ ಇರ್ಬೋದು ಇದಷ್ಟಲ್ಲ ಬಟ್ ನಾಲೆಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ಲ ಅವೆಲ್ಲ ಒಂದು ಹತ್ತು ಕ್ವಾಲಿಟೀಸ್ ಅಂತ ಹೇಳ್ತೀವಿ ನಾವು ನಾಲೆಜ್ ಇರಬೇಕು ಪೇಷನ್ಸ್ ಬೇಕು ಹಾನೆಸ್ಟಿ ಬೇಕು ಡಿಸಿಪ್ಲಿನ್ ಬೇಕು ಆ್ಯಂಡ್ ಅಫೆಕ್ಷನ್ ಬೇಕು ಇಂಥವೆಲ್ಲ ಕ್ವಾಲಿಟೀಸ್ ಇದ್ದು ಅಂದರೆ ಬೇರೆದವ್ರನ್ನ ಅವ್ರನ್ನ ಎನ್ಕರೇಜ್ ಮಾಡುವಂಥ ಗುಣ ಬೇಕು ಅಪ್ರಿಸಿಯೇಷನ್ ಬೇಕು ಬೇರೆದವ್ರು ಏಳ್ಗೆಯನ್ನು ಕಂಡು ಖುಷಿ ಪಡುವಂಥ ಗುಣ ಬೇಕು ಬೇರೆದವ್ರನ್ನ ಇಷ್ಟ ಯಾರು ಏಳ್ಗೆಯ ಇಷ್ಟಪಡ್ತಾರೋ ಅವರು ಯಾವತ್ತಾದರೂ ಅವರು ಬೆಳೆದೇ ಬೆಳೀತಾರೆ ಕರೆಕ್ಟ್ ನಿಮ್ಮ ಪ್ರಕಾರ ಸಾಧನೆ ಅಂದರೆ ಏನು ಸಕ್ಸಸ್ ಅಂದರೆ ಏನು ಅವ್ರ ಪ್ರಕಾರ ಸರ್ ಏನಂದ್ರೆ ನಾವು ಯಾವ ಕೆಲಸ ಮಾಡ್ತೀವಿ ಆ ಕೆಲಸ ಅದರಲ್ಲಿ ಆ ಕೆಲಸದಲ್ಲಿ ಬೆಸ್ಟ್ ಸರ್ವಿಸ್ ಕೊಡಬೇಕು ಉದ್ಯೋಗ ಯಾವುದೇ ಇರಲ್ಲ ತೌಸಂಡ್ಸ್ ಆಫ್ ಆಕ್ಯುಪೇಷನ್ಸ್ ಸಾವಿರಾರು ಉದ್ಯೋಗಗಳಿದೆ ನಾವು ಮಾಡುವಂಥ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಾಣಬೇಕು ಆವಾಗ ನನಗೆ ತೃಪ್ತಿ ಅನ್ನಿಸ್ತದೆ ಇವತ್ತು ಕೋಚಿಂಗ್ ಇದ್ದರೆ ಕೋಚಿಂಗ್ದಲ್ಲಿ ಬೆಸ್ಟ್ ಕೊಡಬೇಕು ಸ್ಕೂಲ್ ಎಜುಕೇಷನ್ ಅಂದರೆ ಸ್ಕೂಲ್ನಲ್ಲಿ ಬೆಸ್ಟ್ ಕೊಡಬೇಕು ಅದು ನನಗೆ ತೃಪ್ತಿ ಕೊಡ್ತದೆ ಜೊತೆಗೆ ಅಲಾಂಗ್ ವಿತ್ ದಟ್ ನಮ್ಮದು ಫ್ಯಾಮಿಲಿಯೂ ಅಷ್ಟೇ ಬ್ಯಾಲೆನ್ಸ್ ಮಾಡ್ಕೋಬೇಕು ಕುಟುಂಬನೂ ಅಷ್ಟೇ ಇಂಪಾರ್ಟೆಂಟ್ ಐ ಹ್ಯಾವ್ ಟು ಏನಂದರೆ ಟ್ವೆಂಟಿ ಫೋರ್ ಅವರ್ಸ್ ಇಸ್ ನಾಟ್ ಫಾರ್ ಮೀ ಬಟ್ ನಾನು ಸ್ಟಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ತಂದೆಯವರು ನೈಂಟಿ ಫೈವ್ ಇಯರ್ಸ್ ಓಲ್ಡ್ ನಮ್ಮ ತಂದೆಯವರು ಅವ್ರೂ ನಾನು ಕೇರ್ ತೊಗೋಬೇಕು ನಮ್ಮ ಮನೆಯವರು ಇದ್ದಾರೆ ಅವರು ಸಿ ಟೆಕ್ಸ್ ಸಿ ಏನಂದರೆ ಟೋಟಲ್ ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಅವ್ರು ಕೇರ್ ತಗೋತಾರೆ ಎಲ್ಲರನ್ನೂ ನನ್ನ ಪ್ರೀತಿಯಿಂದ ಕಾಣಬೇಕು ಅವ್ರು ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು ಸೊ ಮೈ ಮಿಸಸ್ ಈಸ್ ಫ್ರಮ್ ದಾವಣಗೆರೆ ಸೊ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಸಂಸ್ಥೆಯಲ್ಲಿ ಸೊ ಸಿ ಏನಂದರೆ ಟೆಕ್ಸ್ ಕೇರ್ ಆಫ್ ದ ಹಾಸ್ಟೆಲ್ ಡಿವಿಜನ್ ಅಲ್ಲಿ ಐವತ್ತು ಜನ ಎಲ್ಲ ಕೆಲಸ ಮಾಡ್ತಂದ್ರೆ ಸಿ ಈಸ್ ಏನಂದರೆ ಸಿ ಹ್ಯಾಸ್ ಇನ್ ಅವರ್ಡ್ ಇನ್ ದಟ್ ಆ್ಯಕ್ಟಿವಿಟಿ ಆ್ಯಂಡ್ ಜೊತೆಗೆ ಮನೆ ಎಲ್ಲ ಕೆಲಸಗಳನ್ನ ಅವರೇ ಜವಾಬ್ದಾರಿ ನನ್ನ ಮನೆಯಿಂದ ಇರ್ಬೋದು ಅವ್ರ ಮನೆಯಿಂದ ಇರ್ಬೋದು ಟೋಟಲ್ ಸೀಜ್ ಇನ್ಚಾರ್ಜ್ ಆಫ್ ದ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಅವರೆಲ್ಲ ಜವಾಬ್ದಾರಿ ತೊಗೊಂಡಾಗ ಮಾತ್ರ ನಾ ಐ ವಿಲ್ ಗೆಟ್ ಮೋರ್ ಟೈಮ್ ಫಾರ್ ದ ಇನ್ಸ್ಟಿಟ್ಯೂಷನ್ ಸೊ ಹೀಗಾಗಿ ನಮ್ಮ ಮನೆಯವರು ಶ್ರೀಮತಿ ರೇಣುಕಾ ಉಪ್ಪಾ ಅವ್ರದ್ದು ಬಹಳ ಕಾಂಟ್ರಿಬ್ಯೂಷನ್ ಇದೆ ನಾವು ಅವ್ರ ಜೊತೆಯಲ್ಲಿ ನಂದು ಸ್ವಲ್ಪ ಹಾಸ್ಟೆಲ್ದು ವರ್ಕ್ ಮೊದಲು ಅಂದರೆ ನಾವು ಆಫೀಸಿಗೆ ಫುಲ್ ಡೇ ಹೋಗ್ತಿದ್ವಿ ಅವಾಗ ಅವಾಗೇನು ಕಡಿಮೆ ಮೆಂಬರ್ಸ್ ಇದ್ರಲ್ಲ ಅವಾಗ ಫುಲ್ ಡೇ ಆಫೀಸ್ಗೆ ಹೋಗ್ತಾಯಿದ್ದೆ ಬೆಳಗ್ಗೆ ಟೆನ್ ಟು ಫೈವ್ ಓ ಕ್ಲಾಕ್ವರೆಗೂ ಅವ್ರ ಜೊತೆಗೆ ಈಗ ಈಗೆಲ್ಲ ಸ್ಕೂಲು ಮತ್ತು ಇವು ಎಲ್ಲ ಬೆಳೆದಂಗೆ ಸ್ವಲ್ಪ ಬಿಟ್ಟು 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 ಹಾಸ್ಟೆಲ್ದೊಂದೇ ನಾನು ನೋಡ್ಕೋತಾ ಇದ್ದೀನಿ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿ ಕೋಚಿಂಗ್ ತೊಳೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು ಬಿಕಾಸ್ ಆಫ್ ಆರ್ಥಿಕ ಪರಿಸ್ಥಿತಿಯಿಂದ ಆಗಿರ್ಬೋದು ಸೊ ಈ ಥರದ ವಿದ್ಯಾರ್ಥಿಗಳಿಗೆ ತಾವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಸೊ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ನಾವು ಕನ್ಸೆಷನ್ ಕೊಟ್ಟಿದ್ದೀವಿ ಆ ರಾಜ್ಯಾದ್ಯಂತ ಇವತ್ತು ಬಡ ವಿದ್ಯಾರ್ಥಿಗಳು ಸಾಕಷ್ಟು ಫ್ಯಾಮಿಲೀಸ್ ನನಗೆ ರೆಫರ್ ಮಾಡಿ ಕಳಿಸಿದ್ದಾರೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ನನಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನನಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗೂ ಸಹಿತ ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಆಮೇಲೆ ಎಷ್ಟೋ ಜನ ಫ್ರೀ ಕಂಪ್ಲೀಟ್ ಅವ್ರಿಗೆ ಫ್ರೀ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಎಷ್ಟೋ ಜನ ಸ್ವಾಮೀಜಿ ಇರುವಂಥ ಎಲ್ಲ ಮಠಗಳು ವಿದ್ಯಾರ್ಥಿಗಳನ್ನ ಸ್ವಾಮೀಜಿಯವರು ನನಗೆ ರೆಫರ್ ಮಾಡಿ ಕಳಿಸಿದ್ದಾರೆ ಸೊ ಆಮೇಲೆ ಯಾರಿಗೂ ಯಾರೂ ರೆಫರ್ ಮಾಡಿದ್ರು ನಾನು ನೇರವಾಗಿ ನನಗೆ ಬಿಟ್ಟಂಥ ವಿದ್ಯಾರ್ಥಿಗೆ ಇಲ್ಲಿವರೆಗೆ ಯಾವತ್ತೂ ಇಲ್ಲ ಅಂತೇಳಿ ಯಾವತ್ತೂ ಹೇಳಿ ಕಳಿಸಿದ ಒಂದು ಉದಾಹರಣೆ ಇಲ್ಲ ಕನ್ಸೆಷನ್ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿ ಹೇಳಿದ್ದು ಯಾವತ್ತೂ ಉದಾಹರಣೆ ಇಲ್ಲ ಸೊ ಏನಾದರೂ ಅಂದರೆ ನನಗೆ ನಿಜವಾಗಲೂ ಏನಂದರೆ ಅವರಿಗೆ ಕೊರತೆ ಅಂದ್ರೆ ಅದನ್ನ ಹೆಲ್ಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಬಂದಿದ್ದೀನಿ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಸ್ಕೂಲ್ನಲ್ಲಿರಲಿ ಕಾಲೇಜ್ನಲ್ಲಿರಲಿ ಕೋಚಿಂಗ್ ಡಿವಿಷನ್ ಇರಲಿ ಪತ್ರಿಕೆಯಲ್ಲಿರಲಿ ಸೊ ಹೀಗಾಗಿ ಏನೋ ಒಂದು ಒಂದು ಕೊಡುವಂಥ ನೇಚರ್ ನಮ್ಮ ತಾಯಿಯಿಂದ ಬಂದಿದೆ ಅದು ವಾ ಕರ್ನಾಟಕ ಕ್ಲಾಸಿಕ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ನಿಮ್ಮ ಕನಸಿನ ಕೂಸು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ನಿಮ್ಮ ಸಾಧನೆಯನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಹುಡ್ಕೊಂಡು ಬಂದಿದೆ ಸೊ ಅದೆಲ್ಲ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಹಾಗೆಯೇ ಎಷ್ಟು ಜವಾಬ್ದಾರಿ ಹೆಚ್ಚು ಮಾಡುತ್ತೆ ಏನಿಲ್ಲ ಸರ್ ನನಗೆ ಪ್ರತಿಯೊಂದೂ ಅವ್ರದ್ದೇ ಅಂತ ಒಂದು ರೆಕಗ್ನಿಷನ್ ಮಾಡಿ ನನ್ನ ಸಂಸ್ಥೆಯನ್ನು ರೆಕಗ್ನೈಸ್ ಮಾಡಿ ಕೆಲವೊಂದು ಸಲ ಕೆಲವೊಂದು ಪ್ರಶಸ್ತಿಗಳು ಕ್ಲಾಸಿಕ್ ಸಂಸ್ಥೆಯ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವಾರ್ಡ್ಸ್ ಬಂದಿದೆ ಕೆಲವೊಂದು ಅವಾರ್ಡ್ಸ್ಗಳು ನಮ್ಮದು ಪತ್ರಿಕೆ ವಿಭಾಗದಲ್ಲಿ ಸಾಧನೆ ಮಾಡಿದ್ರು ಕರ್ನಾಟಕ ಕ್ಲಾಸಿಕ್ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡಿನ ಮುಂದಿನ ಕನಸು ಮುಂದಿನ ಆಲೋಚನೆಗಳು ಏನೇನಿದೆ ಸರ್ ಏನಿಲ್ಲ ಈಗಾಗಲೇ ನಮ್ಮ ಬೇರೆ ಬೇರೆ ಡಿವಿಜನ್ನಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಬಟ್ ಸ್ಟಿಲ್ ಏನಂದ್ರೆ ನನಗೆ ನಮ್ಮ ಎಲ್ಲ ಫ್ಯಾಮ್ಲಿ ಇಲ್ಲಿ ಏನಂದರೆ ಮೆನ್ ಆ್ಯಂಡ್ ಮೆಟ್ರಿಯಲ್ಸ್ ಇದು ನಾವು ಕ್ಲಾಸಿಫೈ ಮಾಡ್ಬೋದು ಹೌದಲ್ರಿ ಮೆನ್ ಆ್ಯಂಡ್ ಮೆಟೀರಿಯಲ್ಸ್ ಟು ರೀಚ್ ಎ ಕಾಮನ್ ಗೋಲ್ ಓಕೆ ಆ ವಿತ್ ಏನಂದ್ರೆ ವಿತ್ ಎ ಬೆಸ್ಟ್ ಪ್ಲೇಸ್ ವಿತ್ ವಿತ್ ಎ ರೈಟ್ ಟೈಮ್ ವಿತ್ ಎ ರೈಟ್ ಪ್ಲೇಸ್ ಅಂತ ನಾವು ಹೇಳ್ಬೋದು ಸೊ ಏನಂದರೆ ಒಳ್ಳೆ ನಮಗೆ ಏನಂದ್ರೆ ಸಿಬ್ಬಂದಿ ಬಳಗನ್ನ ಕಟ್ಕೊಂಡು ಅವರೆಲ್ಲರನ್ನು ಚೆನ್ನಾಗಿ ಕಂಡು ಅವ್ರಿಗೂ ಸಹಿತ ಒಂದು ಒಳ್ಳೆಯದನ್ನು ಬಯಸಿಬಿಟ್ಟು ಸಂಸ್ಥೆ ಏನಂದ್ರೆ ಒಂದು ಒಂದು ಆ ಐಡಿಯಲ್ ಆರ್ಗನೈಸೇಷನ್ ಆಗಬೇಕು ಅಂತ ಸ್ಟೇಟ್ನಲ್ಲಿ ನಮ್ಮ ಸ್ಟೇಟಲ್ಲಿ ಒಂದು ಒಳ್ಳೆ ಐಡಿಯಲ್ ಆರ್ಗನೈಸೇಷನ್ ಆಗಬೇಕು ಅನ್ನೋಂಥ ಒಂದು ಕನಸಿದೆ ತಾವು ಕಂಡಂಥ ಕನಸುಗಳು ನನಸಾಗಲಿ ತಾವು ಇನ್ನು ದೊಡ್ಡ ಮಟ್ಟಿಗೆ ಬೆಳೀರಿ ವಿದ್ಯಾ ಕ್ಷೇತ್ರದಲ್ಲಿ ಹಾಗೆಯೇ ನಿಮ್ಮ ಕನಸಿನ ಮೂಲಕ ಬೇರೆಯವರ ಕನಸನ್ನು ಕೂಡ ತಾವು ನನ್ಸು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅವರ ಬಾಳಲ್ಲಿ ಬೆಳಕನ್ನು ತರ್ತಾ ಇದ್ದೀರಿ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರಲಿ ಅಂತ ನಾನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ